ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಗುರುಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ದಿನಾಂಕ 13 ಏಪ್ರಿಲ್ 2021 14 ಸೆಪ್ಟೆಂಬರ್ 2021 ಈ ಒಂದು ಮಧ್ಯಕಾಲದಲ್ಲಿ ಗುರುಗ್ರಹವು ವಕ್ರಗತಿಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಅಂದ್ರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಈ ಸಮಯದಲ್ಲಿ ಸ್ಥಳಾಂತರವಾಗಿ ತದನಂತರ 14 ಸೆಪ್ಟೆಂಬರ್ 2021 ಹಿಂದಕ್ಕೆ ಬರ್ತಾನೆ. ಈ ಒಂದು ವಿಚಾರವಾಗಿ ವಕ್ರಗತಿ ಎಂದು ಹೇಳಲಾಗುತ್ತೆ. ಅಂದ್ರೆ ತನ್ನ ಸ್ಥಾನದಿಂದ ಮುಂದಕ್ಕೆ ಮುಂದಿನ ಮನೆಗೆ ಹೋಗಿ ಮತ್ತೆ ತನ್ನ ಸ್ವಸ್ಥಾನಕ್ಕೆ ಬರ್ತಾನೆ ಸಂಚಾರ ಮಾಡೋದಕ್ಕೆ. ಈ ಒಂದು ವಕ್ರಗತಿಯ ಸಂಚಾರ ಕಾಲದಲ್ಲಿ ಮೇಷರಾಶಿಯವರಿಗೆ ಮುಖ್ಯವಾಗಿ ಏನೆಲ್ಲ ಪ್ರತಿಫಲಗಳಿದೆ ಎಂಬುದಾಗಿ ನಾವು ತಿಳಿಯೋಣ. ಮೇಷರಾಶಿಯವರಿಗೆ ಈ ವಕ್ರಗತಿ ಸಂಚಾರ ಆಗ್ತಾ ಇರ್ತಕ್ಕಂತಹ ಗುರುಗ್ರಹವು 11ನೇ ಭಾಗದಲ್ಲಿ ಇರ್ತಾನೆ. ಅಂದರೆ ಮೇಷರಾಶಿಯಿಂದ 11ನೇ ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ಈ ಹಿಂದೆ ಅಂದ್ರೆ ಏಪ್ರಿಲ್ 13ಕ್ಕಿಂತ ಮುಂಚೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಿರ್ತಾರೋ ಎಲ್ಲ ಕೆಲಸ ಕಾರ್ಯ ವೃತ್ತಿ ಉದ್ಯೋಗ ವ್ಯವಹಾರ ವ್ಯಾಪಾರ ಯಾವುದೇ ರೀತಿಯ ಒಂದು ಕೈಂಕರ್ಯದಲ್ಲಿ ಮಾಡಿರ್ತಕ್ಕಂತ ಕೆಲಸದಿಂದ ಆವಾಗ ನಿರ್ವಹಿಸಿರ್ತಕ್ಕಂತಹ ವೃತ್ತಿಯ ಪ್ರತಿಫಲನ್ನ ಈ ಸಮಯದಲ್ಲಿ ಪಡೆಯುವಂತಹ ಯೋಗ ಫಲ ದೊರೆಯುತ್ತದೆ. ಅದು ವಕ್ರಗತಿ ಅಂತಂದಾಗ ಇವರಿಗೆ ಆ ಒಂದು ಊಹೆ ಮಾಡಕ್ಕೆ ಆಗೋದಿಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಮಾಡಿರ್ತಕ್ಕಂತಹ ಪ್ರತಿಫಲ ಈ ಸಮಯದಲ್ಲಿ ಆದಾಯಪ್ರದವಾಗಿ ಬರುವಂತಹ ಒಂದು ವಿಚಾರ ನಡೆಯುತ್ತೆ. ಈ ಒಂದು ಆದಾಯಗಳು ಅವರಿಗೆ ಈ ಸಮಯದಲ್ಲಿ ಪಡೆಯುವಂತಹದ್ದು ಒಳ್ಳೆ ಪ್ರತಿಫಲವನ್ನು ಸಹ ಕೊಡುತ್ತದೆ. ಯಾರೆಲ್ಲ ಈ ಹಿಂದೆ ಒಂದು ಫಲಭೋಗನ್ನು ಪಡಿಬೇಕು ಅಂತ ವೃತ್ತಿ ನಿರ್ವಹಿಸಿರುತ್ತಾರೆಯೋ ಅಂತವರಿಗೆ ವಿಶೇಷವಾಗಿ ಅನುಕೂಲತೆಗಳು ಲಭಿಸುತ್ತದೆ. ಮೇಷರಾಶಿಯವರಿಗೆ ಗುರುಗ್ರಹ ಅಂದ್ರೆ ಮೇಷರಾಶಾಧಿಪತಿ ಕುಜ ಆಗಿರೋದ್ರಿಂದ ಈ ಒಂದು ಗುರುಗ್ರಹ ಸಂಚಾರದಿಂದ ಒಳ್ಳೆಯ ಮಿತ್ರ ಬಾಂಧವ್ಯ ಇರೋದ್ರಿಂದ ಗ್ರಹಗಳ ವೈಪರೀತ್ಯ ಇಲ್ಲದೆ ಇರೋದ್ರಿಂದ ಒಂದು ವಿಶೇಷವಾದಂತಹ ಪ್ರತಿಫಲ ವಿಶೇಷವಾದಂತಹ ಆದಾಯ ಅನುಕೂಲತೆಗಳು ಲಭಿಸುತ್ತವೆ. ಈ ಒಂದು ಸಂದರ್ಭದಲ್ಲಿ ಈ ಕರೋನಾ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಈ ಒಂದು ಕರೋನಾ ಸಮಯದಲ್ಲೂ ಸಹ ಇವರಿಗೆ ಯಾವುದೋ ಒಂದು ತರಕಾರಿ ವ್ಯಾಪಾರ ಮಾಡುವ ವಿಚಾರವಾಗಿ ಆಗಿರ್ಬೋದು ಅಥವಾ ಆಹಾರ ಧಾನ್ಯಗಳಿಂದ ಆದಾಯ ಪಡೆಯುವಂತದ್ದಾಗಿರ್ಬೋದು ಈ ಒಂದು ಕೆಲಸಗಳು ಮೇಷರಾಶಿಯವರಿಗೆ ವಿಶೇಷವಾಗಿ ಲಭಿಸುತ್ತದೆ. ಬೇರೆ ಇತರ ರಾಶಿಗಳವರಿಗೆ ಈ ಒಂದು ಕೋವಿಡ್ ಬಂದಿರತಕ್ಕಂತಹ ಸಮಯದಲ್ಲಿ ತುಂಬಾ ತೊಂದರೆಗಳು ಬರ್ತಾ ಇರುತ್ತೆ. ಅವರ ಒಂದು ವ್ಯಾಪಾರ ನಿಂತೋಗಿರುತ್ತೆ, ಅನುಕೂಲತೆಗಳು ಆಗ್ತಾ ಇರೋದಿಲ್ಲ. ಆದ್ರೂ ಸಹ ಮೇಷರಾಶಿಯವರಿಗೆ ಈ ಒಂದು ಸಮಯದಲ್ಲೂ ಸಹ ಆದಾಯವನ್ನ ವಿಶೇಷವಾಗಿ ತಂದುಕೊಡುತ್ತದೆ. ಈ ಒಂದು ಆದಾಯಗಳು ಅವ್ರ ಜೀವನಕ್ಕೆ ಅವರ ಒಂದು ಸಾಂಸಾರಿಕವಾದಂತಹ ಅನುಕೂಲತೆಗಳನ್ನ ಪಡೆಯಲು ಯಾವುದೇ ತೊಂದರೆಗಳಿಲ್ಲದಂತೆ ಅನುಕೂಲತೆಗಳು ಲಭಿಸುತ್ತವೆ. ಈ ಆದಾಯಗಳಿಂದ ಅವರು ಮತ್ತಷ್ಟು ಪ್ರತಿಫಲಗಳನ್ನ ಈ ಸಮಯದಲ್ಲಿ ಪಡೆಯುವಂತಹದ್ದು ದೊರೆಯುತ್ತದೆ. ಏಕೆಂದ್ರೆ ಈ ಒಂದು ಕೋವಿಡ್ ಸಮಯದಲ್ಲಿ ಬಹಳಷ್ಟು ಜನಕ್ಕೆ ಕೆಲಸ ಕಾರ್ಯಗಳೇ ಇರೋದಿಲ್ಲ, ಆದಾಯಗಳೇ ಇರೋದಿಲ್ಲ, ಪ್ರತಿಫಲಗಳೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲೂ ಸಹ ಈ ಒಂದು ಮೇಷರಾಶಿಯವರಿಗೆ ಮಾತ್ರ ಈ ಒಂದು ವಕ್ರಗತಿಯಲ್ಲಿ ಅಂದ್ರೆ ಅವರಿಗೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಬರೋದಿಲ್ಲ, ಆ ರೀತಿಯ ಅನುಕೂಲತೆಗಳನ್ನ ಈ ಒಂದು ಸಮಯದಲ್ಲಿ ದೊರೆಯುತ್ತದೆ. ಈ ಕೊರೋನಾ ಎಫೆಕ್ಟ್ ಸಮಯದಲ್ಲಿ ಈ ಲಾಕ್ಡೌನ್ ಇರ್ತಕ್ಕಂಥದ್ದು ಎಲ್ಲ ಕಡೆ ಸ್ತಬ್ಧವಾಗಿದೆ. ಸೊ ಯಾವುದೇ ರೀತಿಯ ಜನರಿಗೆ ಅನುಕೂಲತೆಗಳಿಲ್ಲ, ಕಷ್ಟಗಳು ನಷ್ಟಗಳು ಚಿಂತೆ ಸಮಸ್ಯೆಗಳಿಂದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳ ಪಡೆಯುವ ಸಮಯದಲ್ಲೂ ಸಹ ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಒಂದು ವೈದ್ಯಕೀಯ ವಿಚಾರದಲ್ಲಿ ಮೆಡಿಸಿನ್ ಮಾರುವಂತಹ ವ್ಯಾಪಾರಸ್ಥರಿಗೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅಂದ್ರೆ ಹಾಸ್ಪಿಟಲ್ಸ್ ನಡೆಸ್ತಾ ಇರ್ತಕ್ಕಂತಹ ಅವರು ಅವರಿಗೆ ಮತ್ತೆ ಅಧಿಕಾರಿಕ ವರ್ಗದವರು ಯಾರೆಲ್ಲ ಇದ್ದಾರೆ ಅವರಿಗೆ ಆದಾಯಗಳು ಬರುತ್ತೆ, ಆದಾಯಗಳು ಪಡೆಯುವಂತಹ ಸಿಗತ್ತೆ. ಮತ್ತೆ ತರಕಾರಿ ಹಣ್ಣು ಆಹಾರ ಧಾನ್ಯಗಳು ಆಹಾರ ಪದಾರ್ಥಗಳು ಇವೆಲ್ಲದಕ್ಕೂ ಸರ್ಕಾರ ಅನುಮತಿ ಕೊಟ್ಟಿರೋದ್ರಿಂದ ಅವರಿಗೆ ಒಂದು ಉತ್ತಮವಾದಂತಹ ಆದಾಯಗಳನ್ನ ಪಡೆಯುವಂತಹ ಒಂದು ವಿಶೇಷವಾದಂತಹ ಒಂದು ಶ್ರೇಷ್ಠ ಪ್ರತಿಫಲನ ಕೂಡ ನೀವು ಪಡೆಯಬಹುದು ಈ ಸಮಯದಲ್ಲಿ. ಹಾಗಾಗಿ ಮೇಷರಾಶಿಯವರಿಗೆ ಹೆಚ್ಚಿನ ತೊಂದರೆಗಳು ವೈಪರೀತ್ಯಗಳು ಈ ಒಂದು ಸಮಯದಲ್ಲಿ ಇಲ್ಲ. ಆದರೂ ಈ ಒಂದು
ಕೋವಿಡ್ ಸಮಸ್ಯೆ ಬಹಳಷ್ಟು ಉಲುಬನಿಸಿರ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಸಹ ಸುರಕ್ಷತೆಯನ್ನು ಪಾಲನೆ ಮಾಡಿ. ಈ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಆದಾಯ ಇದೆ, ಅಭಿವೃದ್ಧಿ ಇದೆ, ದುಡ್ಡು ಬರ್ತಾ ಇದೆ ಅಂತಹ ಆಸೆಯಿಂದ ಮತ್ತಷ್ಟು ಅಂದರೆ ಜನಸಮೂಹದಲ್ಲಿ ಸೇರುವಂತಹದನ್ನು ಅವಾಯ್ಡ್ ಮಾಡಿ ಅಂತೇಳಿ ಎಲ್ಲರೂ ಸುರಕ್ಷಿತವಾಗಿದೆ ಅಂತ ಹೇಳ್ತಾ ಮೇಷರಾಶಿಯವರಿಗೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.